ಬೇಡಿಕೆ ಲಾಸ್ಟಿಂದ ಆಗಬೇಕು ಅಂತ ಮತ್ತೊಮ್ಮೆ ಕರೆಯನ್ನ ತಮಗೆ ಕೊಡ್ತಾ ಇದ್ದೀನಿ. ಈ ಒಂದು ತುಮಕೂರು ಜಿಲ್ಲೆ ತಿಪ್ರು ತಾಲೂಕು ಅಷ್ಟೇಳಿ ಗ್ರಾಮದಲ್ಲಿ ನಮ್ಮ ಗ್ರಾಮದೇವತೆ ದೊಡ್ಡಮ್ಮ ದೇವಿ ಗದ್ದಿಗೆ ಪೂಜಾ ಪ್ರಯುಕ್ತ ಈ ಒಂದು ರಾಜ್ಯ ಮಟ್ಟದ ಮನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಗಳನ್ನು ನಮ್ಮ ಊರಿನ ದೊಡ್ಡಮ್ಮ ದೇವಿ ಯುವಕ ಸಂಘದ ಯುವಕರು ಅನ್ಕೊಂಡು ತುಂಬ ಸಂತೋಷದ ವಿಷಯ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕು ಪಂಚಾಯತಿ ಅಧ್ಯಕ್ಷ ತಾಲೂಕು ಪಂಚಾಯತಿ ರೈತ ಸಂಘದ ಅಧ್ಯಕ್ಷ ಸ್ವಲ್ಪ ಹಿಂದೆ ಕೂತ್ಕೊಳ್ರಾಗೆ ಮತ್ತು ನಮ್ಮ ಯುವಕ ಸಂಘದ ಹಿಂದಕ್ಕಿಂತ ಕ್ಷೇತ್ರ ಇವತ್ತು ಸಂದರ್ಭದಲ್ಲಿ ಏನು ಹೇಳ್ಬೇಕು ಅಂದರೆ ಎಪಿಎಸ್ಸಿ ಆಗಲೇ ಲೈಕ್ ಕಡೆ ಕಬಡ್ಡಿ ಪಂದ್ಯಾವಳಿಗಳು ಭಾಳ ಕಡಿಮೆ ಆಗಿದೆ. ಈಗ ಒಂದು ಮತ್ತೆ ಎರಡು ವರ್ಷದಿಂದ ಮತ್ತೆ ಸ್ಟಾರ್ಟ್ ಆಗಿದೆ. ಮಧ್ಯ ಏನೋ ಗೊತ್ತಿಲ್ಲ, ಹತ್ತು ವರ್ಷ ಅವಧಿ ಕಬಡ್ಡಿ ಪಂದ್ಯಾವಳಿಗಳು ಭಾಳ ಕಡಿಮೆ ಆಗಿದೆ. ಶಕ್ತಿ ಅಂತಲ್ಲ, ಇದು ಒಂದು ಮನುಷ್ಯನಿಗೆ ಒಂದು ಗ್ರಾಮೀಣ ಒಂದು ಸೊಗಡು. ಈ ಕಬಡ್ಡಿಯಿಂದ ರಾಷ್ಟ್ರ ಮಟ್ಟ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ತಾಲೂಕಿನಲ್ಲಿ ಕಬಡ್ಡಿಯನ್ನು ಆಟ ಆಡಿದ್ದಾರೆ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಬೇಕು. ಈ ಕಬಡ್ಡಿ ಪಂದ್ಯಾವಳಿಗಳು ಈ ಸೊಗಡು ಏನಿದೆ ಇದು ಚೆನ್ನಾಗಿ ಮುಂದುವರಿಬೇಕು, ಗ್ರಾಮೀಣ ಪ್ರದೇಶಗಳಿಗೆ ಮುಂದುವರಿಬೇಕು. ಬೇರೆ ಆಟಗಳನ್ನು ಆಡ್ತೀವಿ, ಕಿಟ್ಟಿ ಇರಬೇಕು ಮತ್ತು ವ್ಯಕ್ತಿ ಎರಡೂ ಉಪಯೋಗಿಸಿ ಪಂದ್ಯಾವಳಿಗಳನ್ನು ಆಟ ಆಡಿ ಒಂದು ಇವತ್ತೇನು ಆಟ ಆಡ್ತಾ ಇದ್ದಾರೆ ಎಲ್ಲರೂ ಯಾವುದೇ ಒಂದು ಪ್ರಶ್ನೆ ಮಾಡ್ತೀನಿ. ನನಗೆ ಮಕ್ಕಳು ಭಾರಿ ಚೆನ್ನಾಗಿ ಆಟ ಆಡಿದ್ರು, ನಮ್ಗೆ ಭಾರಿ ಸಂತೋಷ ಆಯಿತು. ಈ ಒಂದು ಕಾರ್ಯಕ್ರಮ ನಾವು ಕಾರ್ಯಕ್ರಮ ನಡೆಸ್ಕೊಂಡು ಹೋದರೆ ನಾನು ಪ್ರತಿ ವರ್ಷವೂ ಕೂಡ ನಮ್ಮ ಒಂದು ಉಸಿರತನಕಲು ಕಬಡ್ಡಿ ಮಾಡ್ಕೊಳ್ಳೋರು ನಮ್ಮ ಊರು ಯುವಕರು ನಮ್ಮ ಏನು ನಮ್ಮ ಯುವಕರು ಬಸ್ತೇಳಿ ಗ್ರಾಮಸ್ಥರು ಏನು ಹೇಳ್ತೇವೆ ಅದನ್ನು ನಾವು ಪಾಲಿಸಿದ್ರು ನಮ್ಮ ಯುವರ ತನಕಲು ನಾವು ಮಾಡ್ಕೊಳ್ಳೋದು. ಮುಂದೆ ಎಲ್ಲ ನಮ್ಮ ಬಸ್ತೇರಿ ಚೆನ್ನಾಗಿರಲಿ, ದೊಡ್ಡಮ್ಮ ದೇವಿ ಎಲ್ಲ ಗ್ರಾಮ ದೇವತೆಲ್ಲ ನಮ್ಮ ಹುಡುಗರು ಬಿಟ್ಟೆಲ್ಲ ಆಶೀರ್ವಾದ ಆಗಲಿ, ಬಂದಿರ್ತಕ್ಕಂಥ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಮಾತನ್ನು ಹೇಳ್ತಾ ಯಾರಿಗೂ ಕೂಡ ಕಬಡ್ಡಿ ಆಡೋ ಒಂದು ಸಂದರ್ಭದಲ್ಲಿ ಯಾರಿಗೂ ಏನೋ ಒಂದು ಅನಾಹುತ ಆಗ್ತಂದ್ರೆ ದೊಡ್ಡಮ್ಮ ದೇವಿ ನಿಮ್ಗೆ ಕಾಪಾಡಲಿ. ಉತ್ತಮ ದೇವಿಯ ಪ್ರತಿಯ ಬೆಳಕಿನ ಕಬಡ್ಡಿ ಪಂದ್ಯಾವಳಿಯನ್ನು ಗ್ರಾಮದಲ್ಲಿ ಈ ಒಂದು ಹಬ್ಬದ ವಾತಾವರಣವನ್ನು ಸೃಷ್ಟಿ ಮಾಡಿದ್ರು. ಈ ಗ್ರಾಮದಲ್ಲಿ ಬಹು ದಿಸ್ತುಗಳಿಂದ ಈ ಒಂದು ಕ್ರೀಡೆಯನ್ನು ಯಾವತ್ತೂ ನೆರವೇರಿಸಿರಲ್ಲ ಕಾಣುತ್ತೆ. ಇದೇ ನಾನು ಬಂದ್ಬಿಟ್ಟೆ ಪ್ರಥಮವಾಗಿ ಕಬಡ್ಡಿ ಪಂದ್ಯಾವಳಿಯನ್ನು ನಡೆಸಿದ್ದಾರೆ ಹಾಗೂ ಈ ಗ್ರಾಮದಲ್ಲಿ ಅತಿ ಹೆಚ್ಚಾಗಿ ಜನರು ಹೊರಗಡೆಯಿಂದ ಬಂದು ವೀಕ್ಷಕರು ಎಲ್ಲ ಬಂದು ಈ ಒಂದು ಕಾರ್ಯಕ್ರಮದ ಯಶಸ್ವಿಯಾಗಿ ನಡೆಸ್ಕೊಳ್ತಾ ಇದ್ದಾರೆ. ಇದೇ ರೀತಿ ಇನ್ನು ಮುಂದೆ ಅತಿ ಹೆಚ್ಚಾಗಿ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಇಲ್ಲಿ ನಡೀಲಿ, ಅದಕ್ಕೆ ನಮ್ಮ ಸಣ್ಣ ಕಿರುಕಾಣಿಕೆ ಸಹಾಯ ಇರುತ್ತೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಳ್ಳೋದಕ್ಕೆ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ನಮ್ಮ ಮಾದೇವಣ್ಣನವರು ಮತ್ತು ಗುರುಗಳಾದಂಥ ಇಲ್ಲಿ ಬಸವರಾಜಣ್ಣನವರು ರೈತ ಸಂಘದ ಸದಸ್ಯ ಅಧ್ಯಕ್ಷರಾದಂಥ ರಾಜಣ್ಣವರೇ ಈ ಒಂದು ಕಬಡ್ಡಿ ಕಾರ್ಯಕ್ರಮಕ್ಕೆ ನಮ್ಮ ಮುರಿಕೆರೆ ಗ್ರಾಮದ ರಾಕೇಶ್ವರ ತಂದಿದ್ದಾರೆ. ಅದೇ ರೀತಿ ಗ್ರಾಮದಲ್ಲಿ ಈ ಒಂದು ಗ್ರಾಮದ ಗ್ರಾಮ ಪಂಚಾಯತಿ ಸದಸ್ಯರುಗಳಾದಂಥ ಪ್ರಿಯಮ್ಮ ಮುಖ್ಯವರು ಹಾಗೂ ಜವರೇಗೌಡ ಅವರು ಸರೋಜಮ್ಮ ಜವರೇಗೌಡ ಕೃಷ್ಣಪ್ಪನವರು ಮೀನುಗಾರಿಕೆ ಸಹಕಾರ ಸಂಘದ ಸದಸ್ಯರಾಗಿ ಮಾಜಿ ಅಧ್ಯಕ್ಷರಾದಂಥ ದರ್ಶನ ಎಲ್ಲ ಜೆಸಿಪಿ ಮಾಲೀಕರುಗಳು ಬಂದಿದ್ದಾರೆ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ, ಯಾವುದೇ
ಈ ಒಂದು ಕ್ರೀಡೆ ದೈಹಿಕವಾಗಿ ಒಳ್ಳೆ ಮಾಡಿದ್ನ ಹುಡುಗರಿಗೆ ಮುಕ್ತಿಯನ್ನ ಕೊಡ್ತೇನೆ ಹೇಳ್ತಾ ಈ ಒಂದು ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ಎಲ್ಲರೂ ಓದಿಸ್ತಾ ಒಂದೆರಡು ಮಾತುಗಳನ್ನ ಪತ್ರಿಕೆ ಕಿಶೋರ ತಾಲೂಕು ರೈತ ಸಂಘದ ಅಧ್ಯಕ್ಷ ರಾಜಣ್ಣ ಪುಟ್ಟ ಗ್ರಾಮದಲ್ಲಿ ನಮ್ಮ ಭಾರತದ ಕ್ರೀಡೆ ಕಬಡ್ಡಿ ಏನು ರಾಷ್ಟ್ರ ಮಟ್ಟದಲ್ಲಿ ಹೆಸರು ಗಳಿಸಿತ್ತು ಈ ಒಂದು ನಮ್ಮ ಗ್ರಾಮದಲ್ಲಿ ಆಯೋಜನೆ ಮಾಡಿದ ನಮ್ಮ ಸಂಘದವರು ಪ್ರತಿ ವರ್ಷವೂ ಕೂಡ ನಡ್ಕೊಂಡು ಬಂದಿತ್ತು ಅದರ ಮಧ್ಯಕಾಲದ ತಾತ್ಕಾಲಿಕವಾಗಿ ಮಧ್ಯದಲ್ಲಿ ಒಂದು ಎರಡು ವರ್ಷ ನಿಂತಿತ್ತು ಈಗ ಎಲ್ಲ ಪ್ರೋತ್ಸಾಹಕರಿಂದ ಏನು ರಾಕೇಶ್ ಕುಮಾರಸ್ವಾಮಿ ಅವರು ಮೂರ್ತಿ ಅವರು ಬಿಬಿ ಮಾದೇವನ್ ಅವರು ಹಾಗೆ ನಾಗರಾಜನ್ ಅವರು ಮಾಸ್ಟರ್ ಬಸವರಾಜ್ ಅವರು ಹಾಗೆ ಜವರೇಗೌಡರು ಇಂಥ ದಾನಿಗಳು ಪ್ರೋತ್ಸಾಹಕರು ದಾನಿಗಳೆಲ್ಲ ಪ್ರೋತ್ಸಾಹಕರಿಂದ ಈ ಒಂದು ಹಳ್ಳಿಯ ಕ್ರೀಡೆ ಯಶಸ್ವಿಯಾಗಿ ನಡೆಯೋದಕ್ಕೆ ಇವರೆಲ್ಲ ಸಹಕಾರ ಇದೆ ಪ್ರೋತ್ಸಾಹ ಇದೆ ಇದೇ ಥರ ನಮ್ಮ ಈ ಪುಟ್ಟ ಗ್ರಾಮದಂತೆ ಎಲ್ಲ ಹಳ್ಳಿಗಳಲ್ಲೂ ಈ ಒಂದು ಕಬಡ್ಡಿಯನ್ನು ಯಶಸ್ವಿಯಾಗಿ ಪ್ರದರ್ಶನ ಮಾಡಿಸಿ ನಮ್ಮ ದೇಶದ ಕ್ರೀಡೆಯನ್ನು ಉಳಿಸ್ತಾರೆ ಅಂತ ಹೇಳ್ತಾ ನನ್ನ ಎರಡು ಮಾತು ನಾನು ಮುಗಿಸ್ತಾ ಕೂತ್ಕೊಳ್ಳಿ ಸರ್ ದಯಮಾಡಿ ಬೇಸಿಗೆಯಲ್ಲಿ ಆಕ್ಸಿಡೆಂಟ್ ಆಗ್ಬೇಕು ಅಂತ ಹೇಳಿ ಮನವಿ ಮಾಡಿಕೊಡ್ತಾ ಇದ್ದೀನಿ ನಮ್ಮೂರಿನ ವರದಿಗಾರರು ಯಶವಂತರು ಅವರಿಗೆ ವಿಶೇಷವಾದಂತಹ ಧನ್ಯವಾದಗಳು ದಯಮಾಡಿ ವೇದಿಕೆಯಲ್ಲಿ ದಯಮಾಡಿ ಗಲಾಟೆ ನಿಲ್ಲಿಸಿ ಗಲಾಟೆ ನಿಲ್ಲಿಸಿ ಸರ್ ದಯಮಾಡಿ ಪ್ಲೀಸ್ ಸಾಕು ಕೊಡ್ತೀವಿ ಈಗ ಈ ಒಂದು ಕಾರ್ಯಕ್ರಮದಲ್ಲಿ ಹಾಸ್ಯನರಾಗಿರುವಂತಹ ಯುವ ಜೆಡಿಎಸ್ ಮುಖಂಡರು